ಕನ್ನಡ ಚಿತ್ರರಂಗದಲ್ಲಿ ಹೊಂಬಾಳೆ ಫಿಲಮ್ಸ್ ಈಗ ಜಾಗತಿಕ ಮಟ್ಟದಲ್ಲಿ ಗುರುಸಿಕೊಂಡಿದೆ ಅದು ಎಲ್ರಿಗೂ ಗೊತ್ತು ಕೆ ಜಿ ಎಫ್ ನಂತರ ಹೊಂಬಾಳೆ ಪ್ರೊಡಕ್ಷನ್ ಬರೀ ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ ನೀವು ಪ್ರಪಂಚದ ಎಲ್ಲ ಚಿತ್ರರಂಗಕ್ಕೂ ಕೂಡ ಗೊತ್ತಾದಂತ ಸಂಸ್ಥೆ ಈಗ ಪ್ರಭಾಸ್ ಜೊತೆ ಮೂರು ಸಿನಿಮಾಗಳನ್ನ ಅನೌನ್ಸ್ ಮಾಡಿದೆ ಒಟ್ಟೊಟ್ಟಿಗೆ ಮೂರು ಸಿನಿಮಾ ಅನೌನ್ಸ್ ಮಾಡೋದು ನಿಜಕ್ಕೂ ದೊಡ್ಡ ವಿಷಯನೇ ಹಾಗೆ ನೋಡಿದ್ರೆ ಪ್ರಭಾಸ್ ಜೊತೆ ಸಲಾರ್ ಸಿನಿಮಾ ಮಾಡಿತ್ತು ಸಲಾರ್ ಸಿನಿಮಾ ನಂತರ ಈಗ ಸಲ ಟೂ ಮಾಡುತ್ತೆ ಅದರ ಜೊತೆಗೆ ಇನ್ನೂ ಎರಡು ಸಿನಿಮಾಗಳನ್ನ ಮಾಡುವುದಾಗಿ ಸ್ವತಃ ವಿಜಯ್ ಕಿರಗುಂದೂರು ನಿರ್ಮಾಪಕರು ಅವರೇ ಕೂಡ ಅನೌನ್ಸ್ ಮಾಡಿದ್ದಾರೆ ಒಂಬಳೆ ಸಂಸ್ಥೆ ಕೆ ಜಿ ಎಫ್ ಸಿನಿಮಾನ ದೊಡ್ಡ ಮಟ್ಟಕ್ಕೆ ನಿರ್ಮಾಣ ಮಾಡಿತ್ತು ಸೂಪರ್ ಹಿಟ್ ಆಯ್ತು ಅದಾದ್ಮೇಲೆ ಎಫ್ ಟೂ ಮಾಡಿದ್ರು ಅದು ಕೂಡ ಸೂಪರ್ ಹಿಟ್ ಆಯ್ತು ಅದರ ನಂತರ ಕಾಂತಾರ ಸಿನಿಮಾ ಕೂಡ ಬಂತು ಕಾಂತಾರ ಈಗ ಕಾಂತಾರ ಟೂ ಆಗ್ತಾ ಇದೆ ಯಾಕೆ ಕಾಂತಾರ ಆ ಸೂಪರ್ ಡೂಪರ್ ಹಿಟ್ ಆಯ್ತು ಆದ್ಮೇಲೆ ಕಾಂತಾರ ಟೂ ಕೂಡ ಮಾಡೋದಿಕ್ಕೆ ಒಲವು ತೋರಿಸು ಅದು ಕೂಡ ಈಗ ಚಿತ್ರೀಕರಣ ಮುಗಿಸುವ ಅಂತದಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡ್ಬೇಕು ಗಡಿಯಾಚೆಗಿನ ಅಹ್ ಕತೆ ಕೂಡ ನಮ್ಮ ಕತೆಗಳು ಕೂಡ ಗಡಿ ಆಚೆಗೆ ತಲುಪ್ಬೇಕು ಆ ಆ ರೀತಿಯ ಶಕ್ತಿ ಇರುವಂತ ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಕತೆ ಹೇಳಬೇಕು ನಮ್ಮ ಸಂಸ್ಥೆ ಮೂಲಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡುತ್ತೆ ನಿರ್ಧಾರ ಮಾಡಿದ ನಂತರ ಹೆಚ್ಚು ಕಮ್ಮಿ ಸಿನಿಮಾಗಾಗಿನೇ ಎರಡೂವರೆಂದ ಮೂರು ಸಾವಿರ ಕೋಟಿ ಬಜೆಟ್ನ ಅದಕ್ಕೆ ಮೀಸಲಿಡ್ತೀವಿ ಅಂತೇಳಿ ಕೂಡ ಅನೌನ್ಸ್ ಮಾಡಿತ್ತು ಯಾವಾಗ ಆ ರೀತಿ ಅನೌನ್ಸ್ ಮಾಡ್ತೋ ಒಂದಿಷ್ಟು ಸಿನಿಮಾಗಳನ್ನು ಮಾಡೋಕ್ಕೂ ಕೂಡ ಮುಂದಾಯ್ತು ಒಂಬಾಳೆ ಸಂಸ್ಥೆ ಆಗಿ ನೋಡಿದ್ರೆ ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗ್ಲಿಲ್ಲ ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಸಂಸ್ಥೆ ಅಂತ ಅನ್ಸ್ಕೊಂಡಂತ ಒಬ್ಬಾಳೆ ಸಂಸ್ಥೆ ತೆಲುಗು ಸಿನಿಮಾ ಮಾಡೋದಕ್ಕೆ ಮುಂದಾಯ್ತು ಸಲಾರ್ ಆಯ್ತು ತಮಿಳ್ ಸಿನಿಮಾ ಕೂಡ ಮಾಡ್ತಾ ಇದೆ ಅಷ್ಟೇ ಅಲ್ಲ ಮಲಯಾಳಂನಲ್ಲೂ ಕೂಡ ಫಹದ್ ಫಾಜಿಲ್ ಅವರ ಸಿನಿಮಾನ ಕೂಡ ಮಾಡ್ತು ಈಗ ಒಂದಿಷ್ಟು ಕಥೆಗಳನ್ನ ಕೇಳಿ ದೊಡ್ಡ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡಲಿಕ್ಕೆ ಹೊರಟಿದೆ ಆಗ ನೋಡಿದ್ರೆ ಕಾಂತಾರ ಟೂ ಬರ್ತಾ ಇದೆ ಕೆ ಜಿ ಎಫ್ ತ್ರೀ ಕೂಡ ಬರ್ತಾ ಇದೆ ಸಲಾರ್ ಟೂ ಕೂಡ ಬರ್ತಾ ಇದೆ ಸೊ ಪ್ರಭಾಸ್ ಜೊತೆ ಮತ್ತೆ ಎರಡು ಸಿನಿಮಾಗಳನ್ನ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅದು ಈಗ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಇಟ್ಕೊಂಡು ದೊಡ್ಡ ಕ್ಯಾನ್ವೆಸ್ ಅಲ್ಲಿ ಸಿನಿಮಾನ ಮಾಡೋದಕ್ಕೆ ಹೊರಡ್ತು ಸೊ ಒಂದು ಕನ್ನಡ ಸಿನಿಮಾ ಮಾರುಕಟ್ಟೆಯನ್ನ ಬೇರೆ ಮಟ್ಟಕ್ಕೆ ಕೊಂಡೊಯ್ದಂತ ಕೀರ್ತಿ ವಿಜಯ್ ಕಿರಗುಂದೂರು ಅವರ ಒಂಬಾಳೆ ಫಿಲ್ಮ್ ಏನಿದೆ ಆ ಸಂಸ್ಥೆಗೆ ಸಲ್ಲುತ್ತೆ ಆ ಬಹಳಷ್ಟು ಜನ ಒಂದು ಸಿನಿಮಾ ಕಾಂಬಿನೇಷನ್ ಮಾಡೋದು ಕಷ್ಟ ಒಂದು ಸಿನಿಮಾ ಆದರೆಕ್ಟರ್ಗು ಅಥವಾ ನಿರ್ಮಾಣ ನಿರ್ಮಾಪಕರು ಅಥವಾ ಹೀರೋಗೋ ನಿರ್ಮಾಪಕರು ಒಂದಿಷ್ಟು ಸಮಸ್ಯೆಗಳಾಗಿ ಮುಂದುವರಿಯೋದು ಕಷ್ಟ ಅದು ಆಗೋದು ಕೂಡ ಬಹಳ ವಿರಳ ಆದ್ರೆ ಒಂಬಾಳೆ ಸಂಸ್ಥೆಯಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಎಷ್ಟ್ ಜೊತೆ ಮಾಡಿದಂತ ವಿಜಯ ಕಿರ್ಗು ಕಂಟಿನ್ಯೂ ಎರಡು ಸಿನಿಮಾನು ಮಾಡುದು ಈಗ ಕೆ ಜಿ ಎಫ್ ತ್ರೀ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಆ ಹಾಗೇನೆ ಸಲಾರ್ ಮಾಡಿದ್ರು ಸಲಾರ್ ಜೊತೆಗೆ ಮತ್ತೆ ಪಾರ್ಟ್ ಟು ಸಲಾರ್ ಟು ಬರ್ತಾ ಇದೆ ಈಗ ಮತ್ತೆ ಅವರ ಜೊತೆ ಎರಡು ಸಿನಿಮಾ ಅಂದ್ರೆ ಸಲಾರ್ ಟು ಜೊತೆಗೆ ಮತ್ತೆ ಎರಡು ಸಿನಿಮಾನು ಕೂಡ ಮಾಡಬೇಕು ಅಂತ ಹೊರಟಿದೆ ಅಲ್ಲಿ ಒಂದು ಅವಿನಾಭಾವ ಸಂಬಂಧ ಚೆನ್ನಾಗಿತ್ತು ಅಂದ್ರೆ ಯಾವುದೇ ಸಂಸ್ಥೆ ಆಗಲಿ ಯಾವುದೇ ಹೀರೋ ಆಗಲಿ ಅದು ಕಂಟಿನ್ಯೂಟಿ ಆಗೇ ಆಗುತ್ತೆ ಅಂದ್ರೆ ಕನ್ನಡ ಚಿತ್ರರಂಗದ ಆ ದಿಕ್ಕನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ದ ಕೀರ್ತಿ ಕೂಡ ಅವರಿಗೆ ಸಲತ್ತೆ ಯಾಕಂದ್ರೆ ಮಾರುಕಟ್ಟೆ ವಿಷಯದಲ್ಲಿ ಹೇಳೋದಾದ್ರೆ ನಿಜಕ್ಕೂ ಕನ್ನಡ ಚಿತ್ರರಂಗದ ಮಾರುಕಟ್ಟೆನ ಬೇರೆ ಲೆವೆಲ್ ವಿಸ್ತಾರ ಮಾಡ್ತು ಸೊ ಹಾಗೆ ನೋಡಿದ್ರೆ ಈಗ ಕನ್ನಡ ಚಿತ್ರರಂಗದಲ್ಲಿ ಬರ್ತಕ್ಕಂಥ ಎಲ್ಲಾ ಸಿನಿಮಾಗಳು ದೊಡ್ಡ ಬಜೆಟ್ ಸಿನಿಮಾಗಳೇ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಸಿನಿಮಾಗಳು ಆಗ್ತಾ ಇದೆ ಸೊ ಒಬ್ಬಾಳೆ ಫಿಲಮ್ಸ್ ಕೂಡ ಅಷ್ಟೇನೆ ಸೊ ಒಬ್ಬಾಳೆ ಸಂಸ್ಥೆ ಯಾವಾಗ ಸಿನಿಮಾಗಳನ್ನ ಮಾಡೋಕೆ ಶುರು ಮಾಡ್ತು ಕಂಟೆಂಟ್ ಸಿನಿಮಾಗಳನ್ನೂ ಮಾಡ್ತು ಅಥವಾ ಮಿನಿಮಮ್ ಇರ್ತಕ್ಕಂಥ ಬಜೆಟ್ ಸಿನಿಮಾಗಳನ್ನೂ ಮಾಡ್ತು ಈಗ ದೊಡ್ಡ ದೊಡ್ಡ ಬಜೆಟ್ ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾ ಮಾಡೋದು ಕೊಟ್ಟಿದೆ ಅದು ಒಬ್ಬರೇ ಕನ್ನಡಕ್ಕೆ ಸೀಮಿತ ಆದಂತ ಸಿನಿಮಾ ಅಲ್ಲ ಹಿಂದಿ ಮಲಯಾಳಂ ತೆಲುಗು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಮಾಡ್ಬೇಕಂತ ನಿರ್ಧಾರ ಮಾಡಿ ಈಗ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದೆ ಸೊ ಬಹುತೇಕ ಆ ಪ್ರಬಲ್ ಜೊತೆ ಈಗ ಇನ್ನೂ ಎರಡು ಸಿನಿಮಾಗಳ ಮಾತುಕತೆ ನಡೀತಿದೆ ಯಾವ ಕತೆ ಯಾರು ಆ ಸಿನಿಮಾನ ನಿರ್ದೇಶನ ಮಾಡ್ತಾರೆ ಅನ್ನೋದು ಮಾತ್ರ ಗೋಪ್ಯ ಅಹ್ ಒಂದಂತೂ ನಿಜ ಕನ್ನಡದ ಅಷ್ಟು ಸ್ಟಾರ್ ಗಳಿಗೆ ಸಿನಿಮಾ ಮಾಡೋದಿಕ್ಕೆ ಒಂಬಾಳೆ ಪ್ರೊಡಕ್ಷನ್ ರೆಡಿ ಇದೆ ಭಾರತೀಯ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾರ್ ಗಳಿಗೂ ಸಿನಿಮಾ ಮಾಡೋದಕ್ಕೆ ಈಗ ತುದಿಗಾಲ್ ಮೇಲೆ ನಿಂತಿರುವಂತ ಒಂಬಾಳೆ ಸಂಸ್ಥೆ ಸದ್ಯಕ್ಕೆ ನಮ್ಮ ಸೌತ್ ಇಂಡಿಯಾ ಹೀರೋ ಇದಾರೆ ಆ ಹೀರೋನ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಹಾಗ ನೋಡಿದ್ರೆ ಪ್ರಭಾಸ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿರ್ತಕ್ಕಂಥ ನಟ ಹೆಚ್ಚು ಕಮ್ಮಿ ಆ ಇನ್ನೂರ ಐವತ್ತು ಕೋಟಿಗೂ ಜಾಸ್ತಿ ಅವರು ಸಂಭಾವನೆ ಪಡಿತಾರೆ ಅನ್ನೋ ಸುದ್ದಿ ಈಗ ಎಲ್ಲಾ ಕಡೆ ಬರ್ತಾ ಇದೆ ಯಾಕಂದ್ರೆ ಆ ಕಲ್ಕಿ ಮಾಡಿದ್ರು ಕಲ್ಕಿ ನಂತರ ಒಂದಿಷ್ಟು ಅವರ ಏನು ಮಾರುಕಟ್ಟೆ ದೊಡ್ಡದಾಗಿ ಬೆಳೀತು ಸೊ ಈಗ ಕಲ್ಕಿ ಟೂ ಕೂಡ ಬರ್ತಾ ಇದೆ ಸೊ ಅದರ ನಡುವೆ ಈಗ ಅವರಿಬ್ರು ಕೂಡ ಒಪ್ಪಂದ ಮಾಡಿಕೊಂಡು ಮತ್ತೆ ಎರಡು ಸಿನಿಮಾಗಳಿಗೆ ಆ ಇರ ಪ್ರಭಾಸ್ ಜೊತೆ ಮಾಡ್ಬೇಕು ಅಂತೇಳಿ ಕೂಡ ಇಬ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಬರ್ತಾ ಇರತಕ್ಕಂತ ಈ ಸಿನಿಮಾ ಯಾರು ನಿರ್ದೇಶನ ಮಾಡ್ತಾರೆ ಯಾರೆಲ್ಲಾ ಆರ್ಟಿಸ್ಟ್ಗಳು ಇರ್ತಾರೆ ಟೆಕ್ನಿಷಿಯನ್ ಯಾರೆಲ್ಲ ಅನ್ನೋದು ಮಾತ್ರ ಸದ್ಯಕ್ಕೆ ಗೋಪ್ಯವಾಗಿಟ್ಟಿದೆ ಆ ಈಗ ಏನು ಪ್ರಶಾಂತ್ ನೀಲ್ ಅವರು ಸಲ ಟೂ ಮಾಡಬೇಕು ಅವ್ರ ಜೊತೆಗೆ ಆ ಕೆಲಸ ಕಾರ್ಯಗಳಿಗೆ ಈಗ ಚಟುವಟಿಕೆಗೆ ನಡೆಸಿದ್ದಾರೆ ಇತ್ತೀಚೆಗಷ್ಟೇ ಅವರು ಅವರ ಭಗೀರ ಸಿನಿಮಾನ ನಿರ್ಮಾಣ ಮಾಡಿದ್ರು ಅದು ಕೂಡ ಭಗೀರ ಬಿಗ್ ಬಜೆಟ್ ಸಿನಿಮಾ ಅದು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿತ್ತು ಆದ್ರೆ ತೆಲುಗಿನಲ್ಲೂ ಕೂಡ ಅದು ರಿಲೀಸ್ ಆಯ್ತು ಆ ಒಂದು ಅರ್ಥದಲ್ಲಿ ಒಳ್ಳೆಯ ಕಂಟೆಂಟ್ಗೆ ಅಹ್ ಹಪ ಈ ಸಂಸ್ಥೆ ಒಳ್ಳೊಳ್ಳೆ ಪ್ರತಿಭಾವಂತರನೇ ಕೂಡ ಇಲ್ಲಿ ಕರೆದು ಅವಕಾಶ ಕೊಡ್ತಾ ಇದೆ ಅಂದ್ರೆ ಡೈರೆಕ್ಟ್ರು ಹೊಸೊಬ್ಬರು ಒಳಗರು ನಾನು ನೋಡೋದಿಲ್ಲ ಆದ್ರೆ ಸ್ಟಾರ್ ವ್ಯಾಲ್ಯೂ ಇರ್ತಕ್ಕಂತ ಕತೆ ಸ್ಟಾರ್ ಗಳನ್ನ ಹಾಕೊಂಡು ಮಾಡಿದ್ರೆ ಅಹ್ ಮಾರುಕಟ್ಟೆನೂ ವಿಸ್ತಾರ ಆಗುತ್ತೆ ಮಾರ್ಕೆಟ್ ಕೂಡ ಹೆಚ್ಚುತ್ತೆ ಅನ್ನೋ ಪ್ಲಾನ್ ಅವ್ರದ್ದು ಹಾಗಾಗಿ ಈಗ ಪ್ರಭಾಸ್ ಜೊತೆ ಅಹ್ ಇನ್ನು ಮೂರು ಸಿನಿಮಾಗಳನ್ನ ಮಾಡುವುದಾಗಿ ಅನೌನ್ಸ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಆ ಒಂಬಾಳೆ ಫಿಲಮ್ಸ್ ಅಲ್ಲಿ ಏನು ಸಂಸ್ಥೆ ಸಂಸ್ಥೆ ಮೂಲಕ ಬರೋ ಎಲ್ಲಾ ಸಿನಿಮಾಗಳು ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸುವಂತದ್ದು ಮುಂದಿನ ನಿರೀಕ್ಷೆಗಾಗಿ ಈಗ ಸಾಕಷ್ಟು ಪ್ರಭಾಸ್ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ ಬ ಬರ್ತಾ ಬರ್ತಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಣ್ಣ ಸಣ್ಣ ಸಿನಿಮಾಗಳು ಯಾವೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಹಾಗೆ ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ಕಂಟೆಂಟ್ ಸಿನಿಮಾಗಳು ಬರ್ತವೆ ಹೊಸಬ್ರು ಕೂಡ ಬಂದ್ರು ಕೂಡ ಈಗ ಏನು ಬಿಗ್ ಬಜೆಟ್ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಎಲ್ಲಾದ್ರೂ ಕೂಡ ಅದ್ಭುತವಾಗಿ ಕಾಣಬೇಕು ಅಂತೇಳಿ ಅನ್ಕೊಂಡು ಬಜೆಟ್ ಬಜೆಟ್ನ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಕರ್ನಾಟಕದ ಕನ್ನಡದ ಮಾರ್ಕೆಟ್ ಕೂಡ ಈಗ ಮೊದಲಕ್ಕಿಂತ ಒಂದಿಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಒಂದಿಷ್ಟು ನಿರೀಕ್ಷೆ ಸಿನಿಮಾಗಳು ಕೂಡ ಏರುಪೇರು ಆಗಿದ್ದು ಉಂಟು ಸೊ ಈಗ ಒಂಬಾಳೆ ಪ್ರೊಡಕ್ಷನ್ ಇಂದ ಏನು ಪ್ರವಾಸಿಗೆ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಸದ್ಯದ ಮಟ್ಟಿಗೆ ಇದು ನಿರೀಕ್ಷೆ ಅಂತ ಕೊಡ್ಸಿದೆ